ಯಾವುದೇ ಕಾರಣಕ್ಕೂ ಕರೆಂಟ್ ಬಿಲ್ ಕಟ್ಟಬೇಡಿ ಅಂತ ಜನರಿಗೆ ಮಾಜಿ ಸಚಿವ ಆರ್ ಅಶೋಕ್ ಕರೆ ನೀಡಿದ್ದಾರೆ. ಕರೆಂಟ್ ಬಿಲ್ ಕಟ್ಟಬೇಡಿ, ಬಸ್ ಟಿಕೆಟ್ ಅನ್ನ ತಗೋಬೇಡಿ ಅಂತ ಜನರಿಗೆ ಮಾಜಿ ಸಚಿವ ಆರ್ ಅಶೋಕ್ ಕರೆ ನೀಡಿದ್ದಾರೆ. ಯಾರು ಬಿಲ್ ಕಟ್ಟಬೇಡಿ ಅಂತ ಸಿದ್ದರಾಮಯ್ಯ ಹೇಳಿದ್ರು, ಈಗ ಆರಾಮಾಗಿ ಫ್ಲೈಟ್ ನಲ್ಲಿ ಓಡಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಬಿಲ್ ಕಟ್ಟಬೇಡಿ ಅಂತ ಅಶೋಕ್ ಹೇಳಿದ್ದಾರೆ. ರಾಜ್ಯದ ಜನರಲ್ಲಿ ಈ ರೀತಿ ಮನವಿ ಮಾಡಿಕೊಂಡಿದ್ದಾರೆ ಮಾಜಿ ಸಚಿವ ಆರ್ ಅಶೋಕ್. ಯಾವುದೇ ಕಾರಣಕ್ಕೂ ಸಹ ಕರೆಂಟ್ ಬಿಲ್ ಅನ್ನ ನೀವು ಕಟ್ಟಬೇಡಿ ಅಂತ ಹೇಳಿದ್ದಾರೆ. ಬಸ್ ನಲ್ಲೂ ಸಹ ಟಿಕೆಟ್ ಅನ್ನ ತಗೋಬೇಡಿ. ಇದು ರಾಜ್ಯದ ಜನರಲ್ಲಿ ಆರ್ ಅಶೋಕ್ ಅವರು ಮಾಡಿಕೊಂಡಿರುವ ಮನವಿ. ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಅಂದ್ರೆ ಕೇಳಿಸ್ಕೊಳ್ಳಿ, ಮಾವನ ಮನೆಗೆ ಹೋಗೋರಿಗೆ ಬಸ್ ಫ್ರೀ, ಹೆಣ್ಮಕ್ಳು ಸೊಸೆ ಕರ್ಕಮರಕ್ಕೆ ಅತ್ತೆ ಹೋದ್ರೆ ಫ್ರೀ, ದೇವಸ್ಥಾನಕ್ಕೆ ಹೋದ್ರೆ ಫ್ರೀ. ಡಿಕೆ ಶಿವಕುಮಾರ್ ಅವರು ಹೇಳಿರೋದು ಹಾಕ್ಬೇಕಾದ್ರೆ ವಿಡಿಯೋ ಹಾಕಿ ತೋರಿಸ್ತೀನಿ. ಇಲ್ಲ, ಇದೇ ಶಬ್ದಗಳು. ಹಾಸನ್ಗೆ ಹೋಗ್ಬೇಕಾದ್ರೆ ಫ್ರೀ, KSRTC ಬಸ್ ಅಲ್ಲಿ ಯಾರು ಕೂಡ ಮಹಿಳೆಯರು ಟಿಕೆಟ್ ತಗೊಳಂಗಿಲ್ಲ, ಟಿಕೆಟ್ ತಗೊಂಬೇಡಿ. ಇದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಹೇಳಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.